ಒಂದಾನೊಂದು ಕಾಡಿನಲ್ಲಿ ಮಹಿತಾ ಗೌರಿ ಅಂತ ಎರಡು ಹಸುಗಳು ಮತ್ತೆ ಲಕ್ಷ್ಮಿ ಅಂತ ಒಂದು ಆನೆ ಸ್ನೇಹಿತರಾಗಿದ್ದರಂತ ಮೊದಲೇ ಹೇಳಿದ್ವಲ್ಲ, ಈಗ ಅವರ ಮಧ್ಯೆ ಇದ್ದ ಇನ್ನೊಂದು ಘಟನೆಯನ್ನ ತಿಳ್ಕೊಳ್ಳೋಣ. ಮಹಿತಾ ಗೌರಿ ಮತ್ತೆ ಲಕ್ಷ್ಮಿಯ ಗೆಳೆತನವನ್ನು ನೋಡಿ ಕಾಡಿನಲ್ಲಿ ಎಲ್ಲರಿಗೂ ಕಿಚ್ಚಾಗಿತ್ತು. ಆದರೆ ಆ ಮೂರು ಜನ ಗೆಳತಿಯರು ಇವರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಆರಾಮಾಗೇ ಇದ್ರು. ಅದೇ ಸಮಯಕ್ಕೆ ಸರಿಯಾಗಿ ಒಂದು ಗುಳ್ಳೆನಲ್ಲಿ ಈ ಗೆಳತಿಯರನ್ನ ಬೇರ್ಪಡಿಸೋಕೆ ಒಂದು ಸಂಚು ಮಾಡಿದ್ದಳು. ಆದರೆ ಇನ್ನೊಂದು ಕಡೆ ಮಹಿತಾ ಲಕ್ಷ್ಮಿ ಗೌರಿ ಮೂರು ಜನನು ಅನ್ನವನ್ನು ಚೆನ್ನಾಗಿ ಸಂಪಾದಿಸಿಕೊಂಡು ತಿಂದು ಸಂತೋಷವಾಗೇ ಇದ್ದರು. ನಾವು ಮೂರು ಜನ ಜೀವಿತ ಅಂತ ಹಿಂಗೆ ಇರೋಣ. ಹೌದು, ಹಿಂಗಿದ್ರೆ ನಮ್ಗೆ ಆಹಾರನ ಸಂಪಾದನೆ ಮಾಡೋದು ಸುಲಭ. ಶತ್ರುಗಳು ನಮ್ಮನ್ನ ಏನೂ ಮಾಡಕ್ಕಾಗಲ್ಲ. ಪ್ರತಿದಿನ ಹೀಗೆ ಸಮಯ ಕಳೆಯುತ್ತಿದ್ದಾಗ ಒಂದು ದಿವಸ ಗೌರಿ ಒಂಟಿಯಾಗಿದ್ದಾಗ ಅಲ್ಲಿ ಗುಳ್ಳೆನರಿ ಆ ಸಮಯಕ್ಕೆ ಅಲ್ಲಿಗೆ ಬಂದಿತು. ಅವನ ಹೆಸರು ನಕಭಾವ. ಏನ್ ಗೌರಿ, ತುಂಬಾ ಸಣ್ಣ ಆಗ್ಬಿಟ್ಟಿದ್ಯಾ ಈ ನಡುವೆ? ಅದೇನೂ ಇಲ್ಲ, ನಾನ್ ಚೆನ್ನಾಗಿದ್ದೀನಿ, ಆಹಾರ ಚೆನ್ನಾಗ್ ಸೇವಿಸ್ತಾ ಇದ್ದೀನಿ. ಹೌದಾ, ನಿನಗೆ ಇಷ್ಟು ಚಿಕ್ಕ ಕಾಡಲ್ಲಿ ಅಷ್ಟು ಆಹಾರ ಹೆಂಗ್ ಸಿಗುತ್ತೆ? ನಾವು ಮೂರು ಜನ ಒಟ್ಟಿಗೆ ಇದ್ದೀವಲ್ವಾ, ಅದರಿಂದ ದಿನ ತುಂಬಾ ಆಹಾರ ಸಂಪಾದನೆ ಮಾಡ್ತೀವಿ. ಹಾಗಾದ್ರೆ ನಿನ್ಗೆ ಕಷ್ಟ ಜಾಸ್ತಿ ಆಗಿದೆ ಅನ್ಸುತ್ತೆ. ಹೌದಾ, ಅದೆಂಗೆ? ನಿನ್ಗೆ ಹಂಗನ್ಸ್ತಾ ಇದೆ? ನಿನ್ಗೊಬ್ಬಳಿಗೆ ಆಹಾರ ಬೇಕಂದ್ರೆ ಒಂದಿನದಲ್ಲಿ ಎರಡ್ ಅವರ್ ನೀನು ಕಷ್ಟ ಪಟ್ರೆ ಸಾಕು. ಆದ್ರೆ ಇವಾಗ ನಿನ್ ಟೀಮ್ ಅಲ್ಲಿ ಆನೆನ್ ಸೇರ್ಸ್ಕೊಂಡಿದ್ಯಾ ಅಲ್ವಾ, ಅದ್ರಿಂದ ನೀನು ತುಂಬಾ ಕಷ್ಟ ಪಡ್ಬೇಕು. ಅದೇನೂ ಇಲ್ಲ, ಲಕ್ಷ್ಮಿನೂ ತುಂಬಾ ಆಹಾರ ಸಂಪಾದನೆ ಮಾಡುತ್ತೆ. ಸಂಪಾದನೆ ಮಾಡ್ತಾಳೆ ಸರಿ, ಆದ್ರೆ ತುಂಬಾ ತಿಂತಾಳಲ್ವಾ? ಕಬ್ಬಿನ ತೋಟದಲ್ಲಿ ಕಬ್ಬು ಅವಳಿಗೆ, ಎಲೆ ನಿಮ್ಗೆ. ಬಾಳೆಹಣ್ಣಲ್ಲಿ ಹಣ್ಣು ಅವಳಿಗೆ, ಎಲೆ ನಿಮ್ಗೆ. ಪಾಪ, ನಿನ್ನ ನೋಡ್ತಾ ಇದ್ರೆ ತುಂಬಾ ಪಾಪ ಅನ್ಸಿದೆ. ಆದ್ರೂ ನನ್ಗಿದೆಲ್ಲ ಏನಕ್ಕೆ ಬೀಡು ಹೇಳಿ ನಕ್ಕಭಾವ ಅಲ್ಲಿಂದ ಹೊರಟು ಬಿಟ್ಟ. ನಕ್ಕಭಾವನ ಮಾತಿಗೆ ಗೌರಿ ಯೋಚಿಸತೊಡಗಿದಳು. ನಕ್ಕ ಹೇಳಿದ್ದು ನಿಜಾನೇ ಅಲ್ವಾ? ನಾನು ಕಷ್ಟಪಟ್ಟು ತನ್ನೋ ಆಹಾರನ ಲಕ್ಷ್ಮಿಗೆ ಏನಕ್ಕೆ ಜಾಸ್ತಿ ತಂದು ಕೊಡಬೇಕು? ಇನ್ನು ಮೇಲೆ ಅವರವರ ಆಹಾರನ ಅವರೇನೆ ತಂದುಕೊಳ್ಳಬೇಕೆಂದು ಗೌರಿ ನಿರ್ಧಾರ ಮಾಡಿದ್ಲು. ಇದೇ ವಿಷಯನ್ನ ಅವಳ ಗೆಳತಿಯರಾದ ಮಹಿತಾ ಮತ್ತೆ ಲಕ್ಷ್ಮಿಗೆ ಹೇಳ್ತಾಳೆ ಗೌರಿ. ಸ್ನೇಹಿತರೆ, ಇನ್ಮೇಲೆ ನಾವು ಒಂದಾಗೆ ಇರೋಣ, ಆದ್ರೆ ಅವ್ರವ್ರ ಆಹಾರ ಅವರೇ ಸಂಪಾದನೆ ಮಾಡ್ಕೋಬೇಕು, ಸರೇನಾ? ಯಾಕೆ ಇದ್ದಕ್ಕಿದ್ದಂಗೆ ಹೊಸ ನಿರ್ಧಾರ? ಈಗಿದ್ದಂಗೆ ಇರೋಣ, ಎಲ್ಲ ಚೆನ್ನಾಗೇ ಇದೆ ಅಲ್ವಾ? ಎಲ್ಲ ನಿನಗ್ ಮಾತ್ರನೇ ಚೆನ್ನಾಗಿದೆ. ನಿನಗ್ ಬೇಕಾಗಿರೋ ಆಹಾರ ಸಂಪಾದನೆ ಮಾಡೋದ್ ನನ್ ಕಷ್ಟ ಆಗ್ತಿದೆ. ಇನ್ಮೇಲೆ ನಿನ್ನ ಆಹಾರ ನಿಂದೆ. ಅದೇನ್ ಗೌರಿ ಹಂಗ್ ಮಾತಾಡ್ತಾ ಇದ್ಯಾ? ನಾನು ತುಂಬಾ ಆಹಾರ ಸಂಪಾದನೆ ಮಾಡ್ತೀನಲ್ವಾ? ಬರ್ತಿದ್ಯಾ, ನಿಂದು ತಿನ್ಬಿಟ್ಟು ಇನ್ನು ನಾವ್ ಸಂಪಾದನೆ ಮಾಡಿದ್ದು ತಿನ್ಬಿಡ್ತಿದ್ಯಾ? ಅದಕ್ಕೆ ಬೇಡ ಅಂತ ಇದೀನಿ. ಗೌರಿ ಮಾತು ಕೇಳಿ ಲಕ್ಷ್ಮಿಗೆ ತುಂಬಾ ಬೇಜಾರಾಗುತ್ತೆ. ಸ್ನೇಹಿತರೊಳಗೆ ವ್ಯತ್ಯಾಸ ಇರಬಾರ್ದು ಅಂತ ಗೌರಿ ಅವಳ ಊಟನ ಮಾತ್ರ ಅವಳು ಸಂಗ್ರಹಿಸ್ಕೋತಾ ಇದ್ಲು. ಹೀಗೆ ಲಕ್ಷ್ಮಿ ಮತ್ತೆ ಮಹಿತಾ ತಮ್ಮ ತಮ್ಮ ಆಹಾರಗಳನ್ನ ಪ್ರತ್ಯೇಕವಾಗಿಯೇ ಸಂಗ್ರಹಿಸ್ಕೋತಾ ಇದ್ರು. ದಿನಗಳು ಕಳೆದಾಗೆ ಗೌರಿ ಲಕ್ಷ್ಮಿ ಮಹಿತಾರ ಮಧ್ಯೆ ಅಂತರ ದೊಡ್ಡದಾಗ್ತಾ ಹೋಗ್ತಿರುತ್ತೆ. ಇದೇ ಸಮಯದಲ್ಲಿ ಆ ಗುಳ್ಳೆನರಿ ಗೌರಿಯ ಜೊತೆ ತುಂಬಾ ಆತ್ಮೀಯವಾಗಿ ಇರೋ ತರ ನಟಿಸುತ್ತೆ. ಒಂದು ದಿನ ಕಾಡಲ್ಲಿ ಜೋರಾಗಿ ಮಳೆ ಬೀಳುತ್ತೆ. ಕಾಡು ಪೂರ್ತಿ ಮಳೆ ನೀರಿಂದ ತುಂಬಿರುತ್ತೆ. ಆ ಕಾಡಿನಲ್ಲಿ ಗೌರಿಗೂ ಮಹಿತಾಳಿಗೂ ಆಹಾರ ಸಿಗದೆ ಎರಡು ದಿನಗಳಿಂದ ಕಷ್ಟಪಡುತ್ತಿವೆ. ಏನ್ ಮಹಿತಾ, ಈ ಮಳೆ ನಿಲ್ತಾನೆ ಇಲ್ಲ, ಇವಾಗ ನಾವು ಆಹಾರಕ್ಕೆ ಎಲ್ಲಂತ ಹುಡುಕೋದು? ಹೀಗೆ ಒಂದ್ ದಿನ ಆದ್ರೆ ನಾವು ಆಹಾರ ಇಲ್ದೆ ಸತ್ತೋಗ್ತೀವಿ. ಸರಿ, ನನ್ ಫ್ರೆಂಡ್ ಲಕ್ಷ್ಮಿ ಹತ್ರ ಹೋಗೋಣವಾ ನಾವು? ಬೇಡ ಮಹಿತಾ, ನಾವಿವಾಗ ಹೋಗಿದೀವಂದ್ರೆ ಕೈಯಲ್ಲ ಆಗದೆ ಇರೋರ್ ಆಗ್ಬಿಡ್ತೀವಿ. ನಾನು ನರಿಮಾಮ ಹತ್ರ ಹೋಗಿ ಏನಾದ್ರೂ ಉಪಾಯ ಕೇಳ್ತೀನಿ. ಅವನು ತುಂಬಾ ಬುದ್ಧಿವಂತ್ಯ, ನಮ್ಗೆ ಆಹಾರ ಸಿಗೋದಕ್ಕೆ ಏನಾದ್ರೂ ಉಪಾಯ ಹೇಳ್ತಾನೆ. ಗೌರಿ, ನಾನು ಬರ್ಲಾ? ಇಷ್ಟು ಮಳೆಯಲ್ಲಿ ಇಬ್ರು ಹೋಗಿ ನೆನ್ಕೊಂಡ್ ಯಾಕ್ ಬರೋದು? ನೀನ್ ಇಲ್ಲೇ ಇರು ಹೇಳಿ ಗೌರಿ ನಕ್ಕಭಾವನ ಹತ್ತಿರ ಹೋಗ್ತಾಳೆ. ಮಹಿತಾ ಗೌರಿಗಾಗಿ ಕಾಯುತ್ತಿರ್ತಾಳೆ. ಎಷ್ಟು ಸಮಯವಾದರೂ ಗೌರಿ ಹಿಂತಿರುಗೋದಿಲ್ಲ. ಮಳೆ ನಿಂತ ಮೇಲೂ ಕೂಡ ಗೌರಿ ಮನೆಗೆ ಹಿಂತಿರುಗಲಿಲ್ಲ ಅಂದಾಗ ಅವಳಿಗೆ ಅನುಮಾನ ಬಂದು ನಕ್ಕಭಾವನ ಹತ್ತಿರ ಹೋಗ್ತಾಳೆ. ನರಿ ಮಾಮ, ನಮ್ ಗೌರಿ ಎಲ್ಲಿ? ಅವಳನ್ನ ಯಾಕಡೆ ಕಳಿಸ್ದೆ? ನಿಮ್ ಗೌರಿ ನನ್ನ ಹತ್ರ ಬಂದಿಲ್ಲ. ಇಲ್ಲ, ಅವಳು ನಿನ್ನ ಹತ್ರನೇ ಬಂದ್ಲು. ನೀನು ಸುಳ್ಳು ಹೇಳ್ತಾ ಇದೀಯ, ಅವಳು ಹೇಳಿ ಅಂತ ನಿಜ ಹೇಳು ನನ್ಗೆ. ಹೋ, ನಿನ್ಗೆ ಹೇಳೇ ಬಂದಿದ್ಲ, ಹಾಗಾದ್ರೆ ಹೇಳ್ತೀನಿ ಕೇಳು. ಇಷ್ಟೊತ್ತಿಗೆ ಹುಲಿ ಗೌರಿನ ತಿನ್ಬಿಟ್ಟಿರುತ್ತೆ. ಅದೇನು, ಅವಳ ಸಿಂಹದ ಹತ್ರ ಏನಕ್ ಹೋದ್ಲು? ಅವಳೋಗಿಲ್ಲ, ನಾನೇ ಕಳ್ಸಿದ್ದು. ತೂರ್ಪು ದಿಕ್ಕಲ್ಲಿ ಆಹಾರ ಇದೆ ಅಂತ ಸುಳ್ಳು ಹೇಳಿ ಸಿಂಹದ ಹತ್ರ ಕಳ್ಸ್ದೆ. ನೀನ ಏನಕ್ಕೆ? ಯಾಕಂದ್ರೆ ನಿಮ್ ಮೂವರ್ ಮೇಲೆ ದ್ವೇಷ. ನೀವು ಮೂವರು ಒಟ್ಟಿಗೆ ಇದ್ರೆ ನಿಮ್ಮನ್ ಯಾರು ಏನ್ ಮಾಡಕ್ ಆಗ್ತಾ ಇಲ್ಲ.
ಅದಕ್ಕೆ ನಾನು ಈ ನಾಟಕ ಆಡದೆ ಅಲ್ಲಿ ಸಿಂಹ ಗೌರಿನ್ ತಿನ್ಬಿಡುತ್ತೆ, ಗೌರಿ ಸಾವಿಗೆ ನೀನೇ ಕಾರಣ ಅಂದ್ರೆ ಲಕ್ಷ್ಮಿ ನಿನ್ನ ಸಾಯಿಸುತ್ತೆ. ಆಮೇಲೆ ಒಂಟಿಯಾಗಿರೋ ಲಕ್ಷ್ಮಿಗೆ ಬುದ್ಧಿ ಇರೋದಿಲ್ಲ, ಅದರಿಂದ ಯಾವುದೋ ಒಂದಿನ ಮೃಗರಾಜ ಕೈಯಲ್ಲಿ ಸಿಕ್ಕು ಸತ್ತೋಗುತ್ತೆ. ಗೃಹರಾಜ ಸಿಂಹ ನನ್ಗೆ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಜೋರಾಗಿ ನಗ್ತಾನೆ. ಇದನ್ನ ಕೇಳಿ ಮಹಿತಾ ಜೋರಾಗಿ ಅಳ್ತಾಳೆ. ನನ್ ಕತೆಗ್ ಬರ್ಬೇಡ, ನಾನು ಆಹಾರ ತಿಂದು 2 ದಿನ ಆಯ್ತು, ಅದಕ್ಕೆ ಈ ಕಡೆ ಬಂದೆ. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಈಗ ನಾನು ನಿನ್ನ ಸ್ನೇಹಿತ ಆದ ನರಿಮಾಮ ಫ್ರೆಂಡ್, ನನ್ನನ್ನ ಬಿಡ್ಬಿಡು, ಅವನ್ ಕಳ್ಸಿದ್ದಕ್ಕೆ ನಾನು ಈ ಕಡೆ ಬಂದಿದ್ದು. ಹುಚ್ಚು ಗೌರಿ, ನಕ್ಕ ಭಾವ, ನನ್ನನ್ನ ಇಲ್ಲಿ ಕಳಿಸಿದ್ದೆ ನನಗೋಸ್ಕರ. ನಿಮ್ಮ 3 ಜನರ ಗೆಳೆತನ ಬಿಡಿಸ್ಬೇಕು ಅಂತಾನೆ ನಕ್ಕ ಭಾವ ಹೀಗೆ ಮಾಡ್ದ. ಗೌರಿಗೆ ಈಗ ತಾನು ಮೋಸ ಹೋದೆ ಅಂತ ಅರಿವಾಗುತ್ತೆ. ಸಿಂಹವು ಅವಳ ಹತ್ತಿರ ಬರ್ತಿದ್ದಾಗಲೇ ಅವಳ ಪ್ರಾಣ ಹೋಯ್ತು ಅಂತಾನೆ ಅವಳು ಅನ್ಕೋತಾಳೆ. ಆಗ ಒಂದೇ ಸಮನೆ ಜೋರಾಗಿ ಕಿರುಚಿ ಲಕ್ಷ್ಮಿ ಅಲ್ಲಿ ಬಂದು ಸೇರ್ತಾಳೆ. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಸಿಂಹದ ಮೇಲೆ ದಾಳಿ ಮಾಡ್ತಾಳೆ. ಆ ಗಜರಾಣಿಯು ಬರುವ ವೇಗವನ್ನು ನೋಡಿ ಸಿಂಹವು ಭಯಪಡುತ್ತಾನೆ. ಹೀಗೆ ಲಕ್ಷ್ಮಿ ತನ್ನ ಜೀವದ ಗೆಳತಿಯಾದ ಗೌರಿಯನ್ನ ಕಾಪಾಡ್ಕೋತಾಳೆ. ಗೌರಿ ಕೂಡ ಲಕ್ಷ್ಮಿ ಹತ್ರ ಕ್ಷಮೆ ಕೇಳಿ ಈಗ ಇಬ್ಬರು ಮಹಿತಾ ಹತ್ತಿರ ಹೋಗ್ತಾರೆ. ಲಕ್ಷ್ಮಿನೂ ಈಗ ಸುರಕ್ಷಿತವಾಗಿದ್ದಾಳೆ ಅಂತ ನೋಡಿ ಮಹಿತಾನು ಸಂತೋಷ ಪಡ್ತಾಳೆ. ನೀತಿ ಏನಂದ್ರೆ, ಒಳ್ಳೆ ಸ್ನೇಹನ ಕೆಡಿಸೋದಕ್ಕೆ ತುಂಬಾ ಜನ ಕೆಟ್ಟವರು ಪ್ರಯತ್ನ ಪಡ್ತಾನೆ ಇರ್ತಾರೆ. ನಾವು ಅವರುಗಳ ಮಾತನ್ನು ಕೇಳಿದ್ರೆ ನಮ್ಮ ಸ್ನೇಹದ ಜೊತೆಗೆ ಪ್ರಾಣನೂ ಕಳ್ಕೋತೀವಿ. ಕ್ಲಿಫೋರ್ಡ್ ಹಾಲ್ನಲ್ಲಿ ಟೆನ್ಷನಾಗಿ ವೇಟ್ ಮಾಡ್ತಾ ಇದ್ದ. ಅವನು ಇಂಟರ್ವ್ಯೂನ ಎದುರಿಸೋಕೆ ತಯಾರಾಗಿದ್ದ. ಅವನ ಪಕ್ಕದಲ್ಲಿ ಕೂತಿದ್ದ ಟ್ರೇಸಿ ಪರಿಸ್ಥಿತಿ ಕೂಡ ಹೀಗೇನೆ. ಇಬ್ಬರು ಓದು ಮುಗಿಸಿ ಕೆಲಸಕ್ಕೋಸ್ಕರ ಅಲಿತಾ ಇದ್ರು. ಈಗ ಎಲ್ಲರೂ ಲಂಚ್ ಮುಗಿಸ್ಕೊಂಡು ಪುನಃ ಬನ್ನಿ ಅಂತ ಹೇಳಿ ಅನೌನ್ಸ್ಮೆಂಟ್ ಬಂತು. ಟೆನ್ಷನ್ನಲ್ಲಿ ಇದ್ದ ಟ್ರೇಸಿಗೆ ಕ್ಯಾಂಟೀನ್ಗೆ ಬಂದರೂ ಏನು ತಿನ್ನಕ್ಕಾಗದೆ ಹಾಗೇನೆ ಕೂತಿದ್ಲು. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನನ್ ಜೊತೆ ಲಂಚ್ ಮಾಡ್ತೀರಾ? ನೋ ಥ್ಯಾಂಕ್ಸ್. ಇಷ್ಟು ನೀವ್ಯಾರು? ಹೋ ಕ್ಷಮಿಸಿ, ನನ್ನ ಹೆಸರು ಕ್ಲಿಫರ್ಡ್. ನಿಮ್ ತರನೇ ಇಂಟರ್ವ್ಯೂಗೆ ಬಂದಿದ್ದೀನಿ. ನೀವು ಟೆನ್ಷನ್ ಅಲ್ಲಿದ್ದೀರಾ ಅಂತ ನಿಮಗೂ ಸೇರಿಸಿ ಲಂಚ್ ತಂದಿದೆ. ಆದ್ರೆ ನನ್ಗಿವಾಗ ತಿನ್ಬೇಕನ್ನಿಸ್ತಾ ಇಲ್ಲ. ಈ ಇಂಟರ್ವ್ಯೂ ಸಂಜೆ ತನಕ ಎಳೆದು ಬಿಡುತ್ತೆ. ನೀವು ಏನು ತಿನ್ನದೆ ಟಯರ್ಡ್ ಆಗ್ಬಿಟ್ರೆ ಇಂಟರ್ವ್ಯೂದಲ್ಲಿ ಉತ್ತರ ಹೇಗೆ ಹೇಳ್ತೀರಾ? ಆದ್ರೂ ಬೇಡಾರಿ, ಆಚೆ ಮಾಡೋ ಫುಡ್ ಅಷ್ಟು ಟೇಸ್ಟ್ ಆಗಿರಲ್ಲ. ಈ ಹೊಸ ಗೆಳೆಯನಗೋಸ್ಕರ ಆದ್ರೂ ಸ್ವಲ್ಪ ತಿನ್ರಿ. ನಿಮ್ಗೆ ಗೊತ್ತಾ, ನಮಗೆ ಇಷ್ಟವಾದವ್ರ ಜೊತೆ ನಾವು ಕೂತ್ಕೊಂಡು ತಿಂದ್ರೆ ಎಂತ ಊಟನೂ ತುಂಬಾ ರುಚಿಯಾಗಿರುತ್ತೆ. ಕೊನೆಗೂ ಟ್ರೇಸಿ ಒಪ್ಕೋತಾಳೆ. ಕ್ಲಿಫೋರ್ಡ್ನ ಈ ಒಳ್ಳೆಯ ಮನಸ್ಸಿಗೆ ಅವಳು ಮನಸ್ಸಿನಲ್ಲೇ ಇಷ್ಟಪಡ್ತಾಳೆ. ಹೀಗೆ ಇವರಿಬ್ಬರ ಗೆಳೆತನ ದಿನೇ ದಿನೇ ಬೆಳೀತಾನೆ ಹೋಯ್ತು. ಒಬ್ಬರಿಗೊಬ್ಬರು ಬಿಟ್ಟು ಕೊಡಕ್ಕೆ ಆಗಲ್ಲ ಅನ್ನೋ ಗೆಳೆತನ ಅವರಲ್ಲಿತ್ತು. ಆದ್ರೆ ಕ್ಲಿಫೋರ್ಡ್ಗೆ ಈ ಸ್ನೇಹ ಪ್ರೀತಿಗೆ ಬದಲಾಗೋದಕ್ಕೆ ತುಂಬಾ ದಿವಸ ಆಗ್ಲಿಲ್ಲ. ಒಂದು ದಿವಸ ಕ್ಲಿಫೋರ್ಡ್ ತನ್ನ ಮನಸ್ಸಲ್ಲಿರೋ ಪ್ರೇಮನ ಟ್ರೇಸಿಗೆ ಹೇಳಲೇಬೇಕು ಅಂತ ಧೈರ್ಯ ಮಾಡಿ ಅವಳನ್ನ ಪಾರ್ಕಿಗೆ ಕರೆಸಿದ್ದ. ಟ್ರೇಸಿ, ನಿನಗೆ ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಯಾವಾಗ್ಲೂ ಇಲ್ದಿರೋದು ಇವತ್ತೇನ್ ಪರ್ಮಿಷನ್ ಕೇಳ್ತಿದ್ಯಾ? ನಾನು ನಿನ್ನನ್ನ ಪ್ರೀತಿಸ್ತಿದ್ದೀನಿ, ನಿನ್ನನ್ನ ಮದುವೆ ಆಗಬೇಕಂತನೂ ಆಸೆ ಪಟ್ಟಿದ್ದೀನಿ. ನಾವಿಬ್ರು ಒಳ್ಳೆ ಸ್ನೇಹಿತರಲ್ವಾ? ಸಡನ್ ಆಗಿ ಇದೇನು? ನಿನ್ನ ಜೊತೆನೆ ಇರಬೇಕು ಅಂತ ಆಸೆಯಲ್ಲೇ ನಿನ್ನ ಮೇಲೆ ಪ್ರೀತಿ ಹುಟ್ಟಿತು. ನಿನ್ನ ಡಿಸಿಷನ್ ಈಗಲೇ ಹೇಳಬೇಕು ಅಂತ ನಾನು ಕೇಳ್ತಿಲ್ಲ ಟ್ರೇಸಿ. ನಾಳೆ ಈ ಪಾರ್ಕಲ್ಲಿ ಒಂದು ಲಂಚ್ ಬಾಕ್ಸ್ ಇದೇ ಬೆಂಚ್ ಮೇಲೆ ನಿನಗೋಸ್ಕರ ಕಾಯ್ತಾ ಇರುತ್ತೆ. ನೀನು ಬಂದು ಈ ಲಂಚ್ನ ನನ್ನ ಜೊತೆ ಶೇರ್ ಮಾಡಿಕೊಂಡ್ರೆ ನಿನಗೂ ಇಷ್ಟ ಅಂತ ನಾನು ಒಪ್ಕೋತೀನಿ. ಇಲ್ಲ ಅಂದರೆ ನಿನ್ನನ್ನು ನಾನು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ. ಆ ಮಾತಿಂದ ಟ್ರೇಸಿ ಯೋಚನೆ ಮಾಡ್ತಾಳೆ. ಕ್ಲಿಫೋರ್ಡ್ ಅಲ್ಲಿಂದ ಹೊರಡ್ತಾನೆ. ಬೆಳಗಾಗುತ್ತೆ. ಕ್ಲಿಫೋರ್ಡ್ ಟ್ರೇಸಿಗೋಸ್ಕರ ಕೆಲವು ತಿಂಡಿಗಳನ್ನು ಮಾಡಿ ಅದೇ ಪಾರ್ಕಿಗೆ ಬಂದು ಅವಳಿಗಾಗಿ ಕಾಯ್ತಾನೆ. ಅಲ್ಲಿಗೆ ಟ್ರೇಸಿ ಬರ್ತಾಳೆ. ಕ್ಲಿಫೋರ್ಡಿನ ಲಂಚ್ ಬಾಕ್ಸ್ ತಗೊಂಡು ಅವಳು ಅದನ್ನ ಟೇಸ್ಟ್ ಮಾಡಿ ಅವನ ಪ್ರೀತಿನ ಒಪ್ಪಿಕೊತಾಳೆ. ಆದ್ರೆ ಈಗ ಟ್ರೇಸಿ ತನ್ನ ಲವರ್ ಆದ ಕ್ಲಿಫೋರ್ಡ್ಗೆ ಪ್ರಶ್ನೆ ಕೇಳ್ತಾಳೆ. ಪ್ರೀತಿ ತಿಳ್ಸಕ್ಕೆ ತುಂಬಾ ಕಾನ್ಸೆಪ್ಟ್ಸ್ ಇದೆ ಅಲ್ವಾ, ಈ ಲಂಚ್ ಬಾಕ್ಸ್ ಕಾನ್ಸೆಪ್ಟ್ ಏನು? ನಮಗೆ ಇಷ್ಟ ಆಗಿರೋರ ಜೊತೆ ನಾವು ಊಟ ಮಾಡಿದ್ರೆ ಅದಿನ್ನೂ ರುಚಿಯಾಗಿರುತ್ತೆ ಗೊತ್ತಾ? ನಮ್ಮ ಪರಿಚಯ ಆಗಿದ್ದ ದಿನಾನೇ ನಾನು ಇದನ್ನ ಹೇಳದ್ನಲ್ಲ, ನಮ್ಮ ಪ್ರೇಮನೂ ಅಷ್ಟೇ ಚೆನ್ನಾಗಿರಬೇಕು ಅಂತಾನೆ ನಿನ್ನನ್ನು ನಾನು ಲಂಚ್ಗೆ ಕರೆದಿದ್ದು. ಟ್ರೇಸಿ ಸಂತೋಷವಾಗ್ತಾಳೆ. ನಂತರ ಇವರು ಮದುವೆ ಆಗಿ ಹೊಸ ಜೀವನನ ಪ್ರಾರಂಭಿಸ್ತಾರೆ. ಮದುವೆ ಆದ್ಮೇಲೆ ಮೊದಲನೇ ದಿವಸ ಕ್ಲಿಫೋರ್ಡ್ ಆಫೀಸ್ಗೆ ಹೋದಾಗ
ಟ್ರೇಸಿ ಪ್ರೀತಿಯಿಂದ ಸ್ಯಾಂಡ್ವಿಚ್ ಮಾಡಿ ಲಂಚ್ ಬಾಕ್ಸ್ ಕಟ್ಟಿಕೊಟ್ಲು. ಕ್ಲಿಫೋರ್ಡ್ ಬಾಕ್ಸ್ ತಗೊಂಡು ಆಫೀಸ್ಗೆ ಹೊರಟ. ಲಂಚ್ ಟೈಮ್ ಆದಾಗ ಕ್ಲಿಫೋರ್ಡ್ ಆ ಬಾಕ್ಸ್ನ ಓಪನ್ ಮಾಡಿ ನೋಡಿದಾಗ ಶಾಕ್ ಆದ. ಆಗಲೇ ಆ ಲಂಚ್ ಬಾಕ್ಸಲ್ಲಿ ಯಾರೋ ಸ್ಯಾಂಡ್ವಿಚ್ನ ಒಂಚೂರು ತಿಂದ್ಬಿಟ್ಟಿದ್ದಾರೆ. ಕ್ಲಿಫರ್ಡ್ಗೆ ಕೋಪ ಬಂತು. ನನ್ನ ಬಾಕ್ಸಲ್ಲಿದ್ದ ಲಂಚನ್ನ ಯಾರು ತಿಂದ್ರು ಅಂತ ಕೂಗಾಡ್ದ. ಆದರೆ ಹೆಂಡತಿ ಪ್ರೀತಿಯಿಂದ ಮಾಡಿಕೊಟ್ಲು ಅಂತ ಆ ಸ್ಯಾಂಡ್ವಿಚ್ನ ಬಿಸಾಕದೆ ಪೂರ್ತಿ ತಿಂದ್ಬಿಟ್ಟ. ಆ ಸ್ಯಾಂಡ್ವಿಚ್ ಅವನಿಗೆ ತುಂಬಾ ರುಚಿಯಾಗಿದೆ ಅನ್ನಿಸ್ತು. ಆದರೂ ಅದನ್ನ ಚೂರು ತಿಂದಿರೋರ ಮೇಲೆ ಕ್ಲಿಫೋರ್ಡ್ಗೆ ತುಂಬಾ ಕೋಪ ಬಂತು. ಸಂಜೆ ಆದಾಗ ಕ್ಲಿಫೋರ್ಡ್ ಮನೆಗೆ ಹೊರಟ. ಇವತ್ತು ಆಫೀಸ್ ಎಲ್ಲ ಹೆಂಗ್ ನಡೀತು? ಲಂಚ್ ಪೂರ್ತಿಯಾಗಿ ತಿನ್ಬಿಟ್ರ? ಪೂರ್ತಿ ತಿನ್ನಕಾಗ್ಲಿಲ್ಲ. ನಮ್ಮ ಆಫೀಸ್ ನಲ್ಲಿ ಯಾರೋ ಒಂಚೂರು ನನ್ನ ಸ್ಯಾಂಡ್ವಿಚ್ ನ ತಿಂದಿದ್ದಾರೆ. ಹೌದಾ? ಮಿಕ್ಕಿರೋದ್ ನೀನ್ ತಿಂದ್ಯಾ ಇಲ್ಲ ಬಿಸಾಕ್ಬಿಟ್ಟ್ಯಾ? ನಾನ್ ಯಾಕೆ ಬಿಸಾಕ್ಲಿ? ಮಾಡ್ಕೊಟ್ಟೋಳು ನಿಂತಾನೆ, ಪ್ರೀತಿಯಿಂದ ಮಾಡ್ಕೊಟ್ಟಿರ್ತೀಯ, ನಾನು ಇಷ್ಟಪಟ್ಟು ತಿಂದೆ. ಯಾಕೆ ಹಾಗೆ ನಗ್ತಾ ಇದೀಯಾ? ಏ ಕಳ್ಳಿ, ಏನ್ ವಿಷಯ? ನಿಮ್ ಲಂಚ್ ಬಾಕ್ಸ್ ಅಲ್ಲಿ ಸ್ಯಾಂಡ್ವಿಚ್ ಕಚ್ಬಿಟ್ಟಿಟ್ಟಿದ್ದು ನಾನೇ. ನೀನಾ? ಯಾಕೆ? ನೀವೇ ಅಲ್ವಾರಿ ಹೇಳಿದ್ದು, ನಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಊಟ ಹಂಚ್ಕೊಂಡ್ ತಿಂದ್ರೆ ಅದು ಇನ್ನೂ ತುಂಬಾ ರುಚಿಯಾಗಿರುತ್ತೆ ಅಂದ್ರಲ್ವಾ? ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಏನೋ ನಾವಿಬ್ರು ಸೇರೆ ತಿಂತೀವಿ, ಆದ್ರೆ ಲಂಚ್ಗೆ ನೀವಿರಲ್ಲ, ಆಫೀಸ್ ಅಲ್ಲಿ ಇರ್ತೀರಲ್ವಾ? ನಾವಿಬ್ರು ಒಟ್ಟಿಗೆ ಇರದೇ ಇರೋ ಸಮಯದಲ್ಲೂ ಸಹ ನಾವು ಕಲಿತು ಊಟ ಮಾಡೋ ಫೀಲಿಂಗ್ ನಿಮ್ಗೆ ಬರ್ಬೇಕಂತ ಹಂಗ್ ಮಾಡಿದೆ. ಹೌದಾ? ನಾನ್ ತುಂಬಾ ಅದೃಷ್ಟವಂತ ಟ್ರೇಸಿ. ನನಗೆ ಇನ್ನೊಂದು ಕೋರಿಕೆ ಇದೆ. ಏನು? ಹೆಂಡತಿಯನ್ನ ಹತ್ರ ಎಳೆಯುತ್ತಾ, ಯಾವಾಗ್ಲೂ ನನಗೆ ನಿನ್ನ ಎಂಜಲಿನ ಊಟನೇ ಬೇಕು. ಇನ್ಮೇಲೆ ಏನಿಟ್ರು ನಿನ್ ಮೊದಲು ಟೇಸ್ಟ್ ಮಾಡಿದ ಮೇಲೇನೆ ನನಗಿಡಬೇಕು. ಖಂಡಿತ ಡಿಯರ್, ಇನ್ಮೇಲೆ ನಿಮ್ ಲಂಚ್ ಬಾಕ್ಸ್ ಅಲ್ಲಿ ನಾನ್ ತಿಂದಿಟ್ಟಿರೋ ಊಟನೇ ಇರುತ್ತೆ. ಕಟ್ ಮಾಡಿದ್ಮೇಲೆ ಕ್ಲಿಫೋರ್ಡ್ ಟ್ರೇಸಿ ಮದುವೆ ಆಗಿ ಈಗ 45 ವರ್ಷ ಮುಗಿದಿದೆ. ಟ್ರೇಸಿ ಇವತ್ತಿಗೂ ತನ್ನ ಗಂಡನಿಗೆ ಎಂಜಲಿನ ಊಟನೇ ಕಟ್ಟಿಕೊಡ್ತಿದ್ಲು. ಆದ್ರೆ ಒಂದಿವಸ ಕ್ಲಿಫೋರ್ಡ್ ಆಫೀಸ್ಗೆ ಹೋಗ್ತಿದ್ದಾಗ ಅವನಿಗೆ ರೋಡ್ ಅಲ್ಲಿ ಅಪಘಾತ ಆಗಿ ತುಂಬಾ ಗಾಯ ಆಗುತ್ತೆ. ಡಾಕ್ಟರ್ಗಳು ಇವರು ಬದುಕೋದು ಕಷ್ಟ ಅಂದ್ಬಿಟ್ರು. ಕ್ಲಿಫೋರ್ಡ್ ಈಗ ಕೋಮಾದಲ್ಲಿದ್ದಾನೆ. ಮಗ ಅಮ್ಮನಿಗೆ ಈ ವಿಷಯ ಹೇಳದೆ 5 ದಿವಸ ಮುಚ್ಚಿಟ್ಟಿದ್ದ. ಅಪ್ಪ ಟೂರ್ಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳ್ತಾ ಬರ್ತಿದ್ದ. ಆದ್ರೆ ಒಂದಿವಸ ಟ್ರೇಸಿಗೆ ಅನುಮಾನ ಬಂತು. ಅವಳು ಮಗನನ್ನ ಗದರಿಸಿ ಕೇಳಿದ ಮೇಲೆ ಗೊತ್ತಾಗಿದ್ದು ತನ್ನ ಗಂಡ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ನಲ್ಲಿ ಇದ್ದಾರೆ ಅಂತ. ತಕ್ಷಣವೇ ಟ್ರೇಸಿ ಹಾಸ್ಪಿಟಲ್ಗೆ ಓಡಿ ಹೋದಳು. ಆವಾಗ ಕ್ಲಿಫೋರ್ಡ್ಗೆ ಆಕ್ಸಿಡೆಂಟ್ ಆಗಿ 1 ವಾರ ದಾಟಿತ್ತು. ಕ್ಲಿಫೋರ್ಡ್ ಜೀವಂತವಾಗಿಯೂ ಇದ್ದ ಮತ್ತೆ ಕೋಮಾದಿಂದಲೂ ಆಚೆ ಬಂದಿದ್ದ. ಆದ್ರೆ ಅವನಿಗೆ ಮಾತಾಡಕ್ ಆಗ್ತಿರ್ಲಿಲ್ಲ, ಏನು ತಿನ್ನಕ್ಕೂ ಆಗ್ತಿರ್ಲಿಲ್ಲ ಅವನಿಗೆ. ಟ್ರೇಸಿ ತನ್ನ ಗಂಡನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಜೋರಾಗಿ ಅತ್ತುಬಿಟ್ಲು. ನರ್ಸ್ ಅವಳ ಗಂಡನಿಗೆ ಔಷಧಿ ಕೊಡ್ತಾ ಇದ್ಲು, ಆದ್ರೂ ಅವನಿಂದ ಅದನ್ನ ನುಂಗಕ್ಕೆ ಆಗ್ತಿರ್ಲಿಲ್ಲ. ತಕ್ಷಣವೇ ಟ್ರೇಸಿ ಹೊರಗಡೆ ಹೋಗಿ ಒಂದು ಬಿಸ್ಕೆಟ್ ಅನ್ನು ತಗೊಂಡು ಅವಳು ಸ್ವಲ್ಪ ಕಚ್ಚಿ ನಂತರ ಗಂಡನಿಗೆ ತಂದುಕೊಟ್ಟಳು. ಟ್ರೇಸಿನ ನರ್ಸು ಬೈದ್ಲು, ಅವ್ರಿಗೆ ರೊಟ್ಟಿ ಯಾಕೆ ತಂದಿದ್ದೀರಾ? ಅವ್ರೀಗ ತಿನ್ನಕ್ಕಾಗಲ್ಲ. ಇಲ್ಲ, ಅವ್ರಿಗೆ ಇದೇ ತಿನ್ನಕ್ಕಾಗೋದು. ಇಲ್ಲ, ನಿಮ್ ಹಸ್ಬೆಂಡ್ ಜ್ಯೂಸ್ ಸಹ ಕುಡಿಯಕ್ ಆಗ್ತಾ ಇಲ್ಲ. ಕ್ಲಿಫೋರ್ಡ್ ಆ ಬಿಸ್ಕೆಟ್ ನ ಚೂರ್ ಚೂರಾಗಿ ತಿನ್ನಕ್ಕೆ ಶುರು ಮಾಡ್ತಾನೆ. ಪಕ್ಕದಲ್ಲಿದ್ದ ಹೆಂಡತಿನ ಪ್ರೀತಿಯಿಂದ ನೋಡಿ ಕ್ಲಿಫೋರ್ಡ್ ಆ ಬಿಸ್ಕೆಟ್ ನ ಪೂರ್ತಿ ತಿಂತಾನೆ. ನೀನು ಇರೋ ತನಕ ನನಗೆ ಏನು ಆಗಲ್ಲ ಅನ್ನೋ ಒಂದು ಸಣ್ಣ ನಗುವಿನಿಂದ ಹೆಂಡತಿನ ನೋಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದ ಡಾಕ್ಟರ್ಗಳಿಗೆ ಇದು ಮೆಡಿಕಲ್ ಮಿರಾಕಲ್ ಅಂತಾನೆ ಅನ್ಕೋತಿದ್ರು. ಆದ್ರೆ ಆ ಮಿರಾಕಲ್ ಎಲ್ಲ ಟ್ರೇಸಿ ಅವಳು ಎಂಜಲ್ ಮಾಡಿದ ಬಿಸ್ಕೆಟ್ ಅಲ್ಲೇ ಇದ್ದಿದ್ದು. ಇದೇನೇ ಗಂಡ ಹೆಂಡತಿಯ ಅನುಬಂಧ. ಈಗ ನೀತಿ, ಇದೇ ಗಂಡ ಹೆಂಡತಿಯರ ಮಧ್ಯೆ ಇರುವ ಪ್ರೀತಿ ಅನುಬಂಧ, ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಇದೆ. ಗಂಡ ಹೆಂಡತಿ ಅಂದ್ರೆ ಬರೀ ಜಗಳ ಅಂತಾನೆ ತಿಳ್ಕೊಂಡಿರೋರು, ಆದ್ರೆ ಪ್ರೀತಿಗಿಂತಲೂ ಹೆಚ್ಚಾಗಿರುವುದು ಬಾಂಧವ್ಯತೆ. ಅದು ಯಾವತ್ತೂ ನೆಲೆ ನಿಲ್ಲುತ್ತೆ. ಹೀಗೆ ಪ್ರೇಮ, ಬಾಂಧವ್ಯ, ಗೌರವ ಮೂರು ಇದ್ದಲ್ಲಿ ಸಂಸಾರ ಸುಖವಾಗಿ ಸಾಗತ್ತೆ. ಚೆನ್ನಾಗಿತ್ತಲ್ಲ ಈ ಎಂಜಲಿನ ಲಂಚ್ ಬಾಕ್ಸಿನ ಪ್ರೇಮ ಕಥೆ.